ಸೇವ್ ಬಂಡೀಪುರ. ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸೇವ್ ಬಂಡೀಪುರ ಎನ್ನುವ ಹ್ಯಾಶ್ಟ್ಯಾಗ್ ಭಾರಿ ಟ್ರೆಂಡ್ ಆಗ್ತಿದೆ. ಜನರು ಹಾಗೂ ಸರ್ಕಾರದ ಗಮನ ಸೆಳೆಯಲು ಈ ಹ್ಯಾಶ್ಟ್ಯಾಗ್ ಮಾಡಲಾಗ್ತಿದೆ. ಏನಿದು ಈ ಅಭಿಯಾನ? ಸಿಂಪಲ್, ನಮ್ಮ ಕಾಡುಗಳನ್ನು ಉಳಿಸಿಕೊಳ್ಳುವ ಹೋರಾಟ. ಮೈಸೂರು ಹಾಗೂ ಚಾಮರಾಜನಗರದ ಪ್ರಮುಖ ಅಭಯಾರಣ್ಯಗಳಾದ ಬಂಡೀಪುರ ಮತ್ತು ನಾಗರಹೊಳೆಯ ಪ್ರಕೃತಿ ಸೌಂದರ್ಯಕ್ಕೆ ತನ್ನದೇ ಆದ ಅಭಿಮಾನಿ ಬಳಗವಿದೆ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ಅಭಯಾರಣ್ಯಗಳಿಗೆ ಕಂಟಕ ಎದುರಾಗಿದೆ ಎನ್ನುವುದು ಪರಿಸರವಾದಿಗಳ ಆಕ್ರೋಶ. ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಂಗೆ ಮತ್ತೆ ಕೇರಳ ಗವರ್ಮೆಂಟ್ ಅವರು ರಾತ್ರಿ ಸಂಚಾರನ ನಿಷೇಧ ಮಾಡಿ ನಮಗೆ ತೊಂದರೆ ಆಗ್ತಾ ಇದೆ. 2 hours ಲೇಟ್ ಆಗ್ತಾ ಇದೆ ಕರ್ನಾಟಕಕ್ಕೆ. ಸಿ, 2 hours ಲೇಟ್ ಆಗತ್ತೆ ಬರೋದಕ್ಕೆ, ಸುತ್ಕೊಂಡು ಎಲ್ಲಿಂದ ಬರಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮ ವನ್ಯಜೀವಿನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ನಮ್ಮ ಮಕ್ಕಳ ಭವಿಷ್ಯನ ನಾವು ಮುಡುಪಾಗಿಡೋಕ್ಕಾಗಲ್ಲ ಇವತ್ತಿಗೆ. ಸೊ ಅದಕ್ಕೋಸ್ಕರ ನಮ್ದು ಈ ಹೋರಾಟ. ಸೊ 2 hours ಲೇಟ್ ಆದರೆ ಏನಾಗಲ್ಲ, ಏನಾಗತ್ತೆ, ಏನೂ ಆಗಲ್ಲ. ಅದೇ ನಮ್ಮ ವನ್ಯಜೀವಿ ಹೋದ್ರೆ ಯಾರು ತರ್ತಾರೆ? ಒಂದು ಕಾರ್ಡ್ ಪೋರ್ಷನ್ ಹೋದ್ರೆ ಅದು ರಿಕವರ್ ಆಗಕ್ಕೆ ಮಿನಿಮಮ್ 45-50 years ಬೇಕಾಗತ್ತೆ ನ್ಯಾಚುರಲ್ ಆಗಿ ಅದು ರೆಸ್ಟೋರ್ ಆಗ್ಬೇಕಂದ್ರೆ. ಸೊ ಇವ್ರು ಯಾವ್ದೋ ಒಂದು 2 lakh ನಾವು 3 lakh ಸಂಪಾದನೆಗೋಸ್ಕರ ನೀವು ನಮ್ಮ ಕಾರ್ಡ್ನ ಬಿಟ್ಕೊಡಕ್ಕೆ ತಯಾರಿ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಡೆಸಲು ರಾಜ್ಯ ಸರ್ಕಾರ ನಿರ್ಬಂಧ ಹೇರಿತ್ತು. ಕೇರಳ ಸರ್ಕಾರ ಅದನ್ನು ಮತ್ತೆ ಶುರು ಮಾಡಲು ಒತ್ತಡ ಹೇರುತ್ತಲೇ ಇತ್ತು. ಅದಕ್ಕೆ ನಮ್ಮ ಸರ್ಕಾರ ಈಡಾಗಿಯೇ ಬಿಡುತ್ತದೆಯೇನೋ ಅನ್ನುವ ಸುದ್ದಿಗಳು ಹರಿದಾಡುತ್ತಿರುವ ಮಧ್ಯದಲ್ಲೇ ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿ ಆ ಮಾತನ್ನು ನಿಜ ಮಾಡುವ ಸೂಚನೆ ನೀಡಿ ಪರಿಸರವಾದಿಗಳ ಆಕ್ರೋಶಕ್ಕೆ ತುತ್ತಾಗಿದ್ದರು. ನೀಲಂಬೂರು ನಂಜನಗೂಡು ರೈಲ್ವೆ ಯೋಜನೆಯು ಕೂಡ ಈ ಒಂದು ಅಭಿಯಾನಕ್ಕೆ ಕಿಡಿ ಹೊತ್ತಿಸಿದೆ. ಕೇರಳ ರಾಜ್ಯದ ಬೇಡಿಕೆಗೆ ಹೈಕೋರ್ಟ್ ಕೂಡ ಒಪ್ಪಿಗೆ ನೀಡಿಲ್ಲದಿರುವಾಗಲೇ ಇಂತಹ ಯೋಚನೆಗಳು ನಡೆಯುತ್ತಿರುವುದು ಅರ್ಥವಾಗದ ವಿಷಯ. ಕೇರಳ ರಾಜ್ಯದ ನೀಲಂಬೂರು ಮತ್ತು ಕರ್ನಾಟಕದ ನಂಜನಗೂಡಿಗೆ ವಯನಾಡಿನ ಮೂಲಕ ರೈಲು ಸಂಪರ್ಕ ಕಲ್ಪಿಸುವ ನೀಲಂಬೂರು ನಂಜನಗೂಡು ರೈಲ್ವೆ ಯೋಜನೆಯ ಅಂತಿಮ ಹಂತದ ಸಮೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ. ಒಂದು ವೇಳೆ ಈ ಯೋಜನೆ ಶುರುವಾಗ್ಬಿಟ್ರೆ ಅಭಯಾರಣ್ಯ ನಾಶವಾಗುವ ಭಯ ಪರಿಸರವಾದಿಗಳದ್ದು. ಕಾಡನ್ನು ನಾಶ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದು ಬೇಡ ಅನ್ನುವುದೇ ಸೇವ್ ಬಂಡೀಪುರ ಕ್ಯಾಂಪೇನ್. ಕಾಡಿನ ಪ್ರೀತಿಯ ಎಲ್ಲರೂ ಕೈಜೋಡಿಸಬೇಕಾದ ಅಭಿಯಾನ ಇದು.